ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆನಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡಿಪ್ಲೊಮಾ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತೀನಿ. ಓಕೆನಾ, ಡಿ ಟಿ ಇ ಬೋರ್ಡಿಂದ ಯಾವುದೇ ರೀತಿ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ ಎಕ್ಸಾಮ್ಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಆದರೆ ಕ್ಯಾಲೆಂಡರ್ ಪ್ರಕಾರ, ಇವರು ಕ್ಯಾಲೆಂಡರ್ ರಿಲೀಸ್ ಮಾಡಿರ್ತಾರಲ್ಲ, ಅದ್ರ ಪ್ರಕಾರ ಕಾಲೇಜ್ ವರ್ಕಿಂಗ್ ಡೇ ಬಂದುಬಿಟ್ಟು ನೆಕ್ಸ್ಟ್ ಮಂತ್, ಅಂದರೆ ನೆಕ್ಸ್ಟ್ ಮಂತ್ ಅಂದರೆ 8ನೇ ತಿಂಗಳು 17ನೇ ತಾರೀಕಿಗೆ ಮುಗಿಯುತ್ತೆ. ಅಂದರೆ 17ನೇ ತಾರೀಕಿಗೂ ಕಾಲೇಜ್ ವರ್ಕಿಂಗ್ ಡೇ ಲಾಸ್ಟ್. ಓಕೆನಾ, 17ನೇ ತಾರೀಕು ಕಾಲೇಜ್ ವರ್ಕಿಂಗ್ ಡೇ ಲಾಸ್ಟು. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ 2 ವೀಕ್ಸು ಲ್ಯಾಬ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ಲ್ಯಾಬ್ ಎಕ್ಸಾಮ್ಸ್ ಎಲ್ಲ 2 ವೀಕಲ್ಲೇ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಥಿಯರಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 1ನೇ ತಾರೀಕಿಂದ. ಓಕೆನಾ, ಇದು ಕ್ಯಾಲೆಂಡರ್ ಅವರು ಪ್ರಿಪೇರ್ ಮಾಡಿರ್ತಾರಲ್ಲ ಫಸ್ಟಿಗೆ, ಆ ಕ್ಯಾಲೆಂಡರ್ ಪ್ರಕಾರ ಇದ್ದಿದ್ದು. ಓಕೆನಾ, ಇನ್ನು ಯಾವುದೇ ರೀತಿಯ ಎಕ್ಸಾಮ್ಸ್ ಟೈಮ್ ಟೇಬಲ್ನ ಅನೌನ್ಸ್ ಮಾಡಿಲ್ಲ. ಓಕೆನಾ, ಸದ್ಯದ್ರಲ್ಲೇ ಅನೌನ್ಸ್ ಮಾಡ್ಬೋದು ಅನಿಸುತ್ತೆ, ಈ ನೆಕ್ಸ್ಟ್ ವೀಕಲ್ಲಿ ಅನೌನ್ಸ್ ಮಾಡ್ಬೋದು. ಓಕೆನಾ, ಈಗ ಬರಿತಾ ಇರೋರು ಯಾರು ಹೇಳಿ, ಎಕ್ಸಾಮ್ಸ್ ಬರಿತಾ ಇರೋರು 2nd ಸೆಮ್ 4th ಸೆಮ್ 6th ಸೆಮ್. ಓಕೆನಾ, ಆಲ್ರೆಡಿ 1st ಸೆಮ್ ಹುಡುಗರಿಗೆ ಕಾಲೇಜ್ಗಳು ಸ್ಟಾರ್ಟ್ ಆಗಿದ್ದಾವೆ. ಡಿ ಸಿ ಟಿ ಅಪ್ಡೇಟ್ ಕೂಡ ಬಂದಿಲ್ಲ, ಇದು ಡಿ ಸಿ ಟಿ ಅಪ್ಡೇಟ್ ಕೂಡ ಬರುತ್ತೆ, ಇಷ್ಟರಲ್ಲೇ ಬರುತ್ತೆ. ಓಕೆನಾ, ಯಾವಾಗ ಅಪ್ಲಿಕೇಶನ್ಸು ಮೋಸ್ಟ್ಲಿ ನೆಕ್ಸ್ಟ್ ಮಂತಿಂದ ಬಿಡ್ಬೋದು, ಅಪ್ಲಿಕೇಶನ್ ಹಾಕೋಕ್ಕೆ ಟೈಮು ಜಾಸ್ತಿ ಇರೋಲ್ಲ, ಒಂದು 2 ವೀಕ್ಸ್ ಟೈಮ್ ಕೊಟ್ಟಿರ್ತಾರೆ. ದೌಡ ಹೇಳ್ತೀನಿ ನಾನು, ಬಂದ ತಕ್ಷಣ ಹೇಳ್ತೀನಿ. ಓಕೆನಾ, ನಿಮಗೆ ಟೈಮ್ ಟೇಬಲ್ ಬಂದ ತಕ್ಷಣ ನಾನು ವೀಡಿಯೋ ಮಾಡ್ತೀನಿ ಎಕ್ಸಾಮ್ಸ್ ಯಾವಾಗಿದೆ ಅಂತ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ರೆಡ್ ಸಬ್ಸ್ಕ್ರೈಬ್ ಬಟನ್ ಅಂತ ಸಬ್ಸ್ಕ್ರೈಬ್ ಆಗಿ. ಓಕೆನಾ, ಎಕ್ಸಾಮ್ಸ್ ಬಂದು ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ಟ ತಕ್ಷಣ ವೀಡಿಯೋ ಮಾಡ್ತೀನಿ. ಓಕೆನಾ, ಇದೇ ಥರ ವೀಡಿಯೋ ಯಾವ